ದೇವರ ನಮಗೆ ಸ್ತೋತ್ರವಾಗಲಿ ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ ನಾವು ಕಣ್ಣು ಮುಚ್ಚಿಕೊಂಡು ದೇವರ ವಾಕ್ಯಗಳು ಸಹ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ತಂದೆ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ನಾವು ಧ್ಯಾನ ಮಾಡೋದಿನ ಸಂದೇಶವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇನೆ ಈ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮನದಲ್ಲಿ ಅಭಿಷೇಕಿಸು ಪವಿತ್ರಾತ್ಮನೇ ನಾನು ನಿನ್ನನ್ನು ಸ್ವಾಗತಿಸ್ತೇನೆ ನಿಮ್ಮ ಒಳ್ಳೆಯ ಬೋಧಕನ ಈ ವಾಕ್ಯದ ಮುಖಾಂತರವಾಗಿ ನಿನ್ನ ಮಕ್ಕಳ ಸಂಗಡ ಮಾತನಾಡಿದಾತ್ಮೇ ಈ ವಾಕ್ಯನೂ ಕೆಲವು ಪ್ರತಿಯೊಬ್ಬರ ಆತ್ಮಕ್ಕೆ ಜೀವವನ್ನು ಪ್ರೋತ್ಸವವನ್ನು ಭಕ್ತಿಯ ಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್ ಇವತ್ತು ನಾನು ಧ್ಯಾನ ಮಾಡ್ತೇವೆ ಜ್ಞಾನೋಕ್ತಿ ಪುಸ್ತಕದಲ್ಲಿ ಒಂಬತ್ತನೇ ಆದಿಯದಲ್ಲಿ ಒಂದನೇ ವಾಕ್ಯ ಪ್ರೋಬ್ ಚಾಪ್ಟರ್ ಟ್ವೆಂಟಿ ನೈನ್ ವರ್ಷ ಒನ್ ಬಹಳವಾಗಿ ಗದುರಿಸಿದರು ತಗ್ಗದವನು ಏಲದಾಗೆ ಪಕ್ಕನೆ ಮುರಿದು ಬೀಳುವನು ಇಲ್ಲಿ ನೋಡ್ತೀವಿ ಈ ಇಲ್ಲಿ ಹೇಳ್ತದೆ ದೇವರು ವಾಕ್ಯದ ಮುಖಾಂತರ ಬಹಳವಾಗಿ ಒಬ್ಬ ವಿಶ್ವಾಸಿಯನ್ನು ಗದರಿಸುವಾಗ ಒಬ್ಬ ವಿಶ್ವಾಸಿಯು ಆ ಗದರಿಕಡಿಕೆಯಲ್ಲಿ ಪಸತ ಪಡೆದಿದ್ರೆ ಅವನು ಪಕ್ಕನೆ ದೇವರ ಶಿಕ್ಷೆಗೆ ಒಳಗಾಗುತ್ತಾನೆ ಎಂಬ ಈ ಪದದ ಅರ್ಥವಾಗಿದೆ ಹಾಗಾದರೆ ಈ ವಾಕ್ಯದ ಪ್ರಕಾರ ಯಾವ ರೀತಿ ದೇವರು ಗದರಿಸ್ತಾನೆ ದೇವರಿಗೆ ಗದರಿಸುವಾಗ ನಾವು ಯಾವ ರೀತಿ ಸ್ವೀಕಾರ ಮಾಡಬೇಕು ಎಂಬ ಕೆಲವು ವಿಷಯಗಳನ್ನು ಹಲವೇ ನೋಡುವವರಾಗದೆ ಮೊದಲಿನ ಸಂಗತಿಯಿಂದ ನೋಡುತ್ತೇವೆ ದೇವರು ತನ್ನ ಮಕ್ಕಳನ್ನು ವಾಕ್ಯದ ಮುಖಾಂತರ ಉಪದೇಶದ ಮುಖಾಂತರ ಗದರಿಸುತ್ತಾನೆ ನಾವು ನೋಡ್ತೇವೆ ಎರಡನೇ ತಿಮ್ಮತಿಯ ಪುಸ್ತಕ ನಾಲ್ಕನೇ ಆದ್ಯದಲ್ಲಿ ಎರಡರಿಂದ ನಾಲ್ಕನೇ ತನಕ ಸೆಕೆಂಡ್ ತಿಮ್ಮತಿ ಚಾಪ್ಟರ್ ಫೋರ್ ವರ್ಸ್ ಟೂ ತ್ರೀ ಫೋರ್ ವೋರ್ಸ್ ದೇರ ವಾಕ್ಯವನ್ನು ಸಾರು ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು ಗದರಿಸು ಎಚ್ಚರಿಸು ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಸೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು ಅವರು ಸತ್ಯ ಬೋಧನೆ ಕಿವಿ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು ಇಲ್ಲಿ ಆಪಸದ ಪೌಲನು ತಿಮ್ಮತಿಗೆ ಇಲ್ಲಿ ಎರಡನೇ ವಾಕ್ಯದಲ್ಲಿ ಈ ಕೇಳ್ತಾನೆ ದೇವರ ವಾಕ್ಯನೂ ಸಾರು ಅನುಕೂಲದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು ಪೂರ್ಣ ದೀರ್ಘ ಸಾತಿಯನ್ನು ಉಪದೇಶ ಖಂಡಿಸು ಗದರಿಸು ಎಚ್ಚರಿಸು ಪ್ರಿಯನ್ನು ನೋಡ್ತೇವೆ ದೇವರ ಆತ್ಮನು ಇಲ್ಲಿ ಅಪ್ಪದ ಪೌಲನ ಮುಖಾಂತರ ತಿಮ್ಮತಿ ಗೆಲ್ತಾನೆ ದೇವರ ಸಭೆಯನ್ನು ದೇವರ ವಾಕ್ಯದ ಮುಖಾಂತರ ದೇವರ ಉಪದೇಶದ ಮುಖಾಂತರ ನೀನು ಖಂಡಿಸಬೇಕು ಗದರಿಸಬೇಕು ಎಚ್ಚರಿಸಬೇಕು ಯಾಕಂದರೆ ಜನರು ಕಳೆದ ದಿವಸಗಳಲ್ಲಿ ಸ್ವಸ್ಥ ಬೋಧನೆ ಸಹಿಸಲಾರದೆ ಅವರು ಬೇರೆ ಬೇರೆ ದುರ್ಬೋಧ ಇಟ್ಟುಕೊಂಡು ಅವರು ದೇವರ ವಾಕ್ಯಕ್ಕೆ ಅವಿದ್ಯರಾಗಿ ಪಾಪದಲ್ಲಿ ನಡೆಯುತ್ತಾರೆ ಅದಕ್ಕೆ ದೇವರ ವಾಕ್ಯದ ಮುಖಾಂತರ ಖಂಡಿಸಬೇಕು ಗದರಿಸಬೇಕು ದೇವರ ಮಕ್ಕಳನ್ನು ಎಚ್ಚರಿಸಬೇಕು ಎಂಬುದಾಗಿ ಆ ಪಡೆಯುವನು ತಿಮ್ಮುತ್ತೇಳ್ತೇನೆ ಇವತ್ತು ನೋಡುತ್ತೆ ದೇವರ ಆತ್ಮನು ಇವತ್ತು ಸಭೆಯಲ್ಲಿ ತನ್ನ ಸೇವಕರ ಮುಖಾಂತರ ಆ ಬರುವಂಥ ಸಂದೇಶವು ಬರುವಂಥ ಉಪದೇಶವು ಈ ಟಿ ವಿ ಮಾಧ್ಯಮದ ಮುಖಾಂತರ ನೀವು ಕೇಳುವಂಥ ಸಂದೇಶದ ಮುಖಾಂತರವಾಗಿ ದೇವರ ಆತ್ಮನು ಯಾರು ಪಾಪದಲ್ಲಿ ಜೀವಿಸ್ತಾರೋ ಅವರಿಗೆ ವಾಕ್ಯದ ಮುಖಾಂತರ ದೇವರ ಆತ್ಮನು ಖಂಡಿಸ್ತಾನೆ ವಾಕ್ಯದ ಉಪದೇಶದ ಮುಖಾಂತರ ದೇವರ ಆತ್ಮ ಅವರ ಪಾಪವನ್ನು ಗದರಿಸ್ತಾನೆ ವಾಕ್ಯದ ಉಪದೇಶದ ಮುಖಾಂತರ ದೇವರ ಆತ್ಮನು ಪಾಪ ನಡೆಯುವವರಿಗೆ ಎಚ್ಚರಿಕೆ ಕೊಡ್ತಾನೆ ಶಿಕ್ಷೆಗಳು ಬರುತ್ತೆ ಎಂಬುದಾಗಿ ಈ ಯಾರು ಈ ಖಂಡಿಸುವ ಈ ಗದರಿಸುವಂಥ ಈ ಎಚ್ಚರಿಕೆಯ ಈ ಸಂದೇಶವನ್ನು ಈ ಸ್ವಸ್ಥ ಬೋಧನೆಯವರು ಕೇಳಿ ಸ್ವೀಕಾರ ಮಾಡ್ತಾರೋ ಅವರು ತಮ್ಮ ಪಾಪಕ್ಕೆ ಪಶ್ಚಾತ್ತ ಪಡುತ್ತಾರೆ ಪಾಪ ಬಿಟ್ಟು ಬಿಡ್ತಾರೆ ಅವರಿಗೆ ತಟ್ಟನೆ ದೇವರ ಶಿಕ್ಷೆ ಬರುವುದಿಲ್ಲ ಅದರಲ್ಲಿ ಸೋಲು ಮಾಡ್ತಾನೆ ಯಾರು ಈ ಅಂದರೆ ದೇವರ ಆತ್ಮನು ಪ್ರೀತಿ ಸ್ವರೂಪ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ ದೇವರ ಕೃಪಾಲು ಆಗಿದ್ದಾನೆ ದೇವರು ತನ್ನ ಮಕ್ಕಳಿಗೆ ಪಾಪದ ಬಗ್ಗೆ ಎಚ್ಚರಿಕೆ ಕೊಡದೆ ಪಾಪನ್ನು ಖಂಡಿಸದೆ ಸುಮ್ಮನೆ ದೇವರು ಶಿಕ್ಷೆ ತರುವುದಿಲ್ಲ ಯಾಕಂದರೆ ದೇವರ ಪ್ರೀತಿ ಸ್ವಲ್ಪನು ದೇವರ ಮಕ್ಕಳಿಗೆ ಏನಾದರೂ ಕಷ್ಟಗಳು ಬರುವುದಾದರೆ ದೇವರ ಮಕ್ಕಳಿಗೆ ಏನಾದರೂ ಶಿಕ್ಷೆಗಳು ಬರುವುದಾದರೆ ದೇವರ ಮಕ್ಕಳಿಗೆ ಏನಾದರೂ ಅನಾಹುತ ಬರುವುದಾದರೆ ಮೊದಲೇ ದೇವರ ಆತ್ಮ ಅವರಿಗೆ ವಾಕ್ಯದ ಮುಖಾಂತರ ಅಥವಾ ಕನಸಿನ ಮುಖಾಂತರ ಅಥವಾ ದರ್ಶನದ ಮುಖಾಂತರ ಅಥವಾ ಪ್ರವಾದನೆಯ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ಅದು ಮತ್ತೊಮ್ಮೆ ದೇವ ಆತ್ಮನು ವಾಕ್ಯದ ಮುಖಾಂತರ ಗದರಿಸ್ತಾನೆ ಖಂಡಿಸ್ತಾನೆ ಎಚ್ಚರಿಸ್ತಾನೆ ಎಂಬುದೇ ಪಡುತ್ತಾನೆ ಯಾರು ಈ ಎಚ್ಚರಿಕೆ ಮತ್ತು ಸ್ವೀಕಾರ ಮಾಡ್ತಾರೋ ಅವರು ತಮ್ಮ ಪಾಪದ ಬಿಟ್ಟು ಬಿಡುತ್ತಾರೆ ವಾಕ್ಯ ವಿಧರಾಗ್ತಾರೆ ಅದಕ್ಕೋಸ್ಕರ ಅವರಿಗೆ ಬರುವ ಕೇಡಿನಿಂದ ಬರುವ ಅನುಹೋತದಿಂದ ದೇವರ ಶಿಕ್ಷೆಯಿಂದ ಅವರು ತಮ್ಮನ್ನು ರಕ್ಷಿಸಿಕೊಳ್ಳುತ್ತಾರೆ ಆದರೆ ಯಾರು ಈ ಗದರಿಕೆಯನ್ನು ಬೇಡ ಇವತ್ತು ಅನೇಕರು ಅನೇಕ ರೀತಿಯ ಸುಲಭ ಇಟ್ಟುಕೊಳ್ಳುತ್ತಾರೆ ಸುಲು ಬೋಧಕರು ತಮ್ಮ ಪಾಪದ ಜೀವಿತ ಖಂಡಿಸ್ತಲ್ಲ ಅವರು ಪಾಪಕದ ಬಗ್ಗೆ ಶಿಕ್ಷೆ ಬಗ್ಗೆ ಮಾತಾಡೋದಲ್ಲ ಸ್ವಸ್ಥ ಬೋಧನೆ ದೇವರ ಆತ್ಮನಿಂದ ಅಭಿಸಿದ ದೇವರ ಸೇವಕರು ಮಾತ್ರವೇ ಪಾಪವನ್ನು ಖಂಡಿಸ್ತಾರೆ ಪಾಪನ ಗದರಿಸ್ತಾರೆ ಇವತ್ತು ಟಿ ವಿ ಮಾಧ್ಯಮದಲ್ಲಿ ಕೇಳುವಂಥ ಈ ಸಂದೇಶವು ಪ್ರೇರೆ ದೇವರ ಆತ್ಮಭರಿತರಾಗುವ ಸಂದೇಶವು ನಿಮ್ಮ ನೀವು ಪಾಪದಲ್ಲಿ ಜೀವಿಸುತ್ತಾರೆ ಅದು ನಿಮ್ಮನ್ನು ಖಂಡಿಸ್ತದೆ ನಿಮ್ಮ ಜೀವಿತದಲ್ಲಿ ಪಾಪವನ್ನು ಗದರಿಸ್ತದೆ ನಿಮ್ಮ ಪಾಪ ಬಗ್ಗೆ ಬಗ್ಗೆ ಎಚ್ಚರಿಕೆ ಕೊಡ್ತದೆ ನೀವು ಅದನ್ನು ಸ್ವೀಕಾರ ಮಾಡಿ ಅವರು ನನ್ನಲ್ಲಿ ಪಾಪ ಉಂಟು ನಾನು ಪಾಪಿಯಾಗಿದ್ದೇನೆ ಈ ಪಾಪದ ಸಬಣ ಬಿಟ್ಟು ಬಿಡುತ್ತೇನೆ ಎಂಬುದಾಗಿ ನೀವು ಬಿಟ್ಟು ಬಿಡುವುದರ ದೇವರ ಕರುಣೆಯು ದೇವರ ದೈಹಿಯು ದೇವರ ಆಶಯ ನಿಮಗೆ ಬರ್ತದೆ ಒಂದು ವೇಳೆ ಇದು ಗದ್ದನ್ನು ಕೇಳಿಯೂ ನಿಮ್ಮ ಕಠಿಣ ಮಾಡಿ ಆ ದೇವರ ವಾಕ್ಯ ತಿರಸ್ಕಾರ ಮಾಡಿ ನಿಮಗೆ ಪಾಪಕ್ಕೆ ಪ್ರೇಪಣೆ ಮಾಡುವಂಥ ಅಂತಹ ಸಂದೇಶವನ್ನು ಕೇಳಿ ನೀವು ಪಾಪದಲ್ಲಿ ನಡೆಯುತ್ತಾನೆ ನೀವು ಎನಿಸಿದ ರೀತಿಯಲ್ಲಿ ಶಿಕ್ಷಕಗಳು ಬರುತ್ತವೆ ಎಂಬುದಾಗಿ ಅಲ್ಲಿ ಸೊಲಮ ಎಚ್ಚರಿಕೆ ಕೊಡುತ್ತಾನೆ ಇನ್ನು ದಕ್ಷ ನೋಡ್ತೇವೆ ಜ್ಞಾನ ಪುಸ್ತಕ ಆರನೇ ಆದ್ಯದಲ್ಲಿ ಇಪ್ಪತ್ತರಿಂದ ಇಪ್ಪತ್ಮೂರನೇ ವಾಕ್ಯ ಕಂದ ತಂದೆಯ ಆಜೆಯನ್ನು ಕೈಕೊಳ್ಳು ತಾಯಿಯ ಉಪದೇಶವನ್ನು ಬಿಡಬೇಡ ಅವುಗಳು ನಿನ್ನ ಹೃದಯಕ್ಕೆ ನಿರಂತರವಾಗಿ ಬಂಧಿಸು ನಿನ್ನ ಕಂಠಕ್ಕೆ ಧರಿಸಿಕೋ ನೀವು ನಡೆಯುವಾಗ ಆ ಉಪದೇಶವು ನಿನ್ನನ್ನು ನಡೆಸುವುದು ಮಲಿಕೊಂಡಾಗ ಕಾಯುವುದು ಎಚ್ಚರಗೊಂಡಾಗ ನಿನ್ನೊಂದಿಗೆ ಮಾತನಾಡುವುದು ಆಜ್ಞೆ ದೀಪ ಉಪದೇಶ ಬೆಳಕು ಶಿಕ್ಷಣ ಪೂರ್ವಕವಾದ ಬೋಧನೆ ಜೀವದ ಮಾರ್ಗ ಪುಣೆಯಲ್ಲಿ ಸ್ವಲ್ಪ ಗಂಧ ತಂದೆ ಆಜ್ಞೆಯ ಕೈ ಕೊಲೆಂದರ್ಥ ಇವತ್ತು ನಿಮಗೆ ಆತ್ಮಿಕವಾಗಿ ತಂದೆಗಳು ದೇವರ ಸೇವಕರು ಆತ್ಮಿಕ ರೀತಿಯಲ್ಲಿ ತಂದೆಯವರ ರೂಪದಲ್ಲಿ ನಿಮಗೆ ಅವರು ಪ್ರೀತಿಸುವುದರಿಂದ ದೇವರ ವಾಕ್ಯದ ಉಪದೇಶನ ಅವರು ಕೊಡುವಾಗ ದೇವರ ವಾಕ್ಯದ ಆಳವಾದ ಗುಪ್ತ ಸಂಗತಿಗಳು ನಿಮಗೆ ಅವರು ಬೋಧಿಸುವಾಗ ಆ ಉಪದೇಶವು ನೀವು ಸ್ವೀಕಾರ ಮಾಡಿದರೆ ಇಲ್ಲಿ ಸೋಲು ಮಾಡ್ತೇನೆ ಅದು ನಿಮ್ಮ ಹತ್ರ ಮಾತನಾಡ್ತದೆ ನಡೆಯುವಾಗ ಮಾತನಾಡುತ್ತದೆ ಹೆಸರುಗಳು ಮಾತನಾಡುತ್ತೆ ಅದು ನಿಮ್ಮನ್ನು ಕಾಪಾಡ್ತದೆ ಅದಕ್ಕೆ ಆಜ್ಞೆ ದೀಪ ಉಪದೇಶ ಬೆಳಗು ಶಿಕ್ಷಣ ಬರುಗು ಬೋಧನೆ ಜೀವದ ಮಾರ್ಗ ಈ ಬೋಧನೆಯ ೀಕಾರ ಮಾಡಬೇಕು ಪ್ರೇರೇ ನಿಮಗೆ ಬರುವ ಕಷ್ಟಗಳಿಂದ ಬರುವ ಸಂಕಟಗಳಿಂದ ನೀವು ನಿಮ್ಮನ್ನು ರಕ್ಷಿಸಿಕೊಳ್ಳಬೇಕಾದರೆ ಒಂದು ವೇಳೆ ಈ ಸಂದೇಶವನ್ನು ತಿರಸ್ಕಾರ ಮಾಡುವುದರಿಂದರೆ ಮಾತ್ರ ಪ್ರೇರೇ ನಿಮ್ಮ ಜೊತೆ ಕಷ್ಟಗಳು ಬರುತ್ತವೆ ಯಾಕೆಂದರೆ ದೇವರು ಎಂದಿಗೂ ಅನ್ಯ ಎಂದಿಗೂ ಮಾಡುವುದಿಲ್ಲ ದೇವರ ಪ್ರೀತಿ ಸ್ವರೂಪನಾಗಿದ್ದಾನೆ ನಾಡಿದ್ದೇವೆ ಯೋಭನ ಪುಸ್ತಕದಲ್ಲಿ ನಾವು ನೋಡ್ತೇವೆ ಯೋಭನು ತುಂಬ ಶ್ರೀಮಂತನು ಅವನು ಪ್ರಾರ್ಥನೆ ಮಾಡೋನಾಗ್ತಿದನು ದೇವರಿಗೆ ಭಯಪಡುವನಾಗಿದ್ದನು ಆದರೆ ಅವನು ಎನಿಸಿದ ಹಾಗೆ ಸಡನ್ನಾಗಿ ಅವನ ಮೇಲೆ ಕಷ್ಟಗಳು ಅವನ ಅವನ ಕುಟುಂಬ ನಾಶವಾಯಿತು ರೋಗಗಳು ಬಂತು ಆಗ ಅವನು ಎಪ್ಪತ್ನಾಲ್ಕು ಬಾರಿ ದೇವರ ಪ್ರಶ್ನೆ ಕೊಡ್ತಾನೆ ನಾನು ಪರಿಶುದ್ಧನಾಗಿದ್ದೇನೆ ನಾನು ನಿರ್ಮಲವಾಗಿದ್ದೇನೆ ಯಾಕೆ ನನ್ನ ಮೇಲೆ ಕಷ್ಟಗಳು ಬರ್ತವೆ ಆಗ ದೇವರ ಆತ್ಮನು ಹೇಳುವ ಪ್ರವಾದಿ ಮುಖಾಂತರ ಮಾತನಾಡ್ತಾನೆ ಅಲ್ಲಿ ಯೋಬನ ಪುಸ್ತಕ ಮೂವತ್ತ್ ಮೂರನೇ ಆದ್ಯದಲ್ಲಿ ಹದಿನಾಲ್ಕನೇ ವಾಕ್ಯದಲ್ಲಿ ದೇವರ ಮಾತು ರೀತಿ ಒಂದುಂಟು ಎರಡು ಅದೇ ಮನುಷ್ಯರು ರಕ್ಷಿಸುತ್ತಿಲ್ಲ ಮತ್ತೆ ಹೇಳ್ತಾನೆ ಮನುಷ್ಯರಿಗೆ ಗಾರ್ಡನ್ ಬಂದ ಸಮಯದಲ್ಲಿ ರಾತ್ರಿ ಕನಸಲ್ಲಿ ಮಾತನಾಡ್ತೀವಿ ಮೊದಲಾಗೆ ನಾವು ನೋಡ್ತೇವೆ ಯೋಬನಿಗೆ ಕಷ್ಟಗಳು ಬರೋ ಮೊದಲು ಅವನಿಗೆ ರೋಗಗಳು ಬರೋ ಮೊದಲು ಅವನ ಕುಟುಂಬ ನಷ್ಟವಾಗುವ ಮೊದಲು ಅವನಿಗೆ ಸಡನ್ನಾಗಿ ಎನಿಸಿದ ಹಾಗೆ ಅವನು ಸಡನ್ನಾಗಿ ಮೇಲಿಂದ ಮೇಲೆ ಕಷ್ಟಗಳು ಬರೋ ಮೊದಲು ಪವಿತ್ರಾತ್ಮನ ಒಂಥರ ಒಂದಲ್ಲ ಎರಡಲ್ಲ ಮೂರನೇ ಬಾರಿ ಅಲ್ಲ ನಂತರ ಕನಸಲ್ಲಿ ಮಾತನಾಡಿದನು ಅದರಲ್ಲಿ ಯೋಬ್ಬನು ಅದನ್ನೆಲ್ಲ ತಿರಸ್ಕಾರ ಮಾಡಿ ತಾನು ಎಂಬ ಅಹಂಕಾರ ಇದ್ದ ನಿಮಿತ್ತವಾಗಿ ಅವನಿಗೆ ಕಷ್ಟಗಳು ಬಂತು ಎಂಬುದಾಗಿ ಹೇಳಿ ಪ್ರಭಾವ ಪ್ರಿಯರಿ ಇವರು ಇವತ್ತು ದೇವರ ಆತ್ಮವನ್ನು ಪ್ರೇರೆ ನಿಮ್ಮ ಸಂಗಡ ಮಾತನಾಡುವನಾಗಿದ್ದಾನೆ ಇವತ್ತು ದೇವರನ್ನು ಪ್ರೀತಿಸ್ತಾನೆ ಅದಕ್ಕೂ ಸಾತು ಈ ಸಂದೇಶದ ಮುಖಾಂತರ ಮಾತನಾಡ್ತಾನೆ ಈ ಸಂದೇಶ ಕೇಳ ಸ್ವೀಕಾರ ಮಾಡುತ್ತಾರೆ ಮುಂದೆ ಬರೀ ಯಾವುದೇ ಕಷ್ಟಗಳಾಗಬಹುದು ಯಾವುದೇ ಬರಡತನ ಆಗ್ಬೋದು ಯಾವುದೇ ಬರಗಲಾಗಬಹುದು ಎಲ್ಲದೇ ರಕ್ಷಿಸ್ತಾನೆ ಯಾವುದೇ ವಾಕ್ಯ ವಿಧಿಯರಾಗಿ ವಿಧಿರಾಗುತ್ತೋ ಅವರ ಮೇಲೆ ಕರುಣ ಬರ್ತದೆ ಆದರೆ ಈ ಸಂದೇಶವನ್ನೆಲ್ಲ ನೀವು ಈ ಬುದ್ಧಿ ಮಾತುಗಳನ್ನೆಲ್ಲ ಈ ಜ್ಞಾನಗಳೆಲ್ಲ ತಿರಸ್ಕಾರ ಮಾಡುತ್ತಾರೆ ಮಾತ್ರವೇ ಕಷ್ಟಗಳು ಬರುತ್ತವೆ ಅದಕ್ಕೆ ನೀವು ಎಚ್ಚರಿಕೆಯನ್ನು ಹೊಂದಿಕೊಳ್ಳಬೇಕು ದೇವರ ದೇವರಾತ್ಮನು ಈ ವಾಕ್ಯದ ಮುಖಾಂತರ ಮಾತನಾಡುವುದಾನೆ ಯಾಕಂದರೆ ಅನೇಕರು ದೇವರ ದೇವರಾತ್ಮನು ತೋರಿಸಿದ್ದಾನೆ ಅನೇಕರು ಈ ಸಂದರ್ಭ ನೋಡುವವರು ಅನೇಕ ಕಷ್ಟದಲ್ಲಿ ಬಿದ್ದಿದ್ದೀರಿ ಅನೇಕರು ಸಾಲದಲ್ಲಿ ಬಿದ್ದಿದ್ದೀರಿ ಅನೇಕ ಕೆಲವು ರೋಗದಲ್ಲಿ ಕೆಲವು ನಷ್ಟವನ್ನು ಅನುಭವಿಸ್ತೀರಿ ಆದರೆ ಈ ಸಂದ ಈ ಸಂದರ್ಭದಲ್ಲಿ ಅನೇಕರು ದೇವರಿಗೆ ತಪ್ಪುರಿಸ್ತೀರಿ ನೀವು ದೇವ್ರನ್ನ ಗುಣಗುಟ್ಟೀರಿ ಹೌದು ದೇವನ ಇಷ್ಟು ನಾನು ನಿನ್ನೆ ಪ್ರೀತಿಸಿದ್ದೇನೆ ಅದು ಯಾಕೆ ಪ್ರಿಯರಿ ಇವತ್ತು ನೀ ವಾಕ್ಯದ ಮುಖಾಂತರ ಮಾತನಾಡ್ತೇನೆ ಎಂದಿಗೂ ದೇವರ ಮೇಲೆ ತಪ್ಪು ಹರಿಸಬೇಡ್ರಿ ದೇವರಿಗೆ ಬಿಡಿರಿ ದೇವರು ಒಳ್ಳೆಯವನು ಅದು ನ್ಯಾಯಾಧಿಪತಿ ಹಾಕಿದ್ದೇನೆ ಅದು ಪ್ರೀತಿ ಸ್ವರೂಪನ ಹಾಕಿದ್ದಾನೆ ಆದರೆ ನಿಂದು ಕೆಟ್ಟದನ್ನು ಮಾಡುವುದಿಲ್ಲ ಈ ಆಲೋಚನೆ ಮೇಲೆ ತೆಗೆದುಹಾಕಿರಿ ಅದಕ್ಕೆ ದೇವರ ಆತ್ಮನ ಪ್ರೇರೇ ಸಂದೇಶದ ಮುಖಾಂತರ ಟಿ ವಿ ಮಧ್ಯ ಮುಖಾಂತರ ದೇವರ ಸಭೆಯಲ್ಲಿ ಮಾತನಾಡ್ತಾನೆ ಆ ಮಾತುಗಳು ನಿಮಗೆ ಕಠಿಣವಾಗಬಹುದು ಆ ಮಾತು ಕೇಳುವಾಗ ಆ ಸಂದೇಶ ನಿಮಗೆ ನೋವುಂಟಾಗಬಹುದು ಅದನ್ನು ಸ್ವೀಕಾರ ಮಾಡುವುದರೆ ಅದಕ್ಕೆ ವಿಧರಾಗುವುದರಿಂದರೆ ನೀವು ಎಲ್ಲ ಬರುವ ಕಷ್ಟಗಳನ್ನು ನಿಮ್ಮ ರಕ್ಷಿಸಲಿಕ್ಕೆ ಸಾಧ್ಯವಾಗುತ್ತೆ ಎಂದು ದೇವರತ್ನ ಹೇಳುವಾಗಿದ್ದಾನೆ ಈಗ ಎರಡನೇ ಸಂಘ ನೋಡ್ತೀವಿ ಶಿಕ್ಷೆಯನ್ನು ಎಂದಿಗೂ ತಿರಸ್ಕರಿಸಬಾರದು ನಾನು ನೋಡ್ತೇವೆ ಜ್ಞಾನಯುಕ್ತ ಪುಸ್ತಕ ಒಂದನೇ ಆದ್ಯದಲ್ಲಿ ಇಪ್ಪತ್ನಾಲ್ಕರಿಂದ ಮೂವತ್ತೆರಡು ವಾಕ್ಯಗಳು ಪ್ರೊಆರ್ ಒನ್ ವರ್ಸ್ ಟ್ ಟ್ವೆಂಟಿ ಫೋರ್ ಟು ಥರ್ಟಿ ಟೂ ವರ್ಸ್ ನಾನು ಕರೆದಾಗ ನೀವು ತಿರಸ್ಕರಿಸಿದಿರಿ ಕೈ ಚಾಚಿದರೂ ಯಾರು ಗಮನಿಸಲಿಲ್ಲ ಪರಿ ನೋಡ್ತೇವೆ ಇಲ್ಲಿ ದೇವರ ಆತ್ಮತಾನೆ ದೇವರ ಆತ್ಮನು ಈ ಟಿವಿ ಮಾಧ್ಯದ ಮುಖಾಂತರ ಸಹ ಮಾತನಾಡುತ್ತಾನೆ ಪರಿ ಬೀದಿ ಬೀದಿಗಳಲ್ಲಿ ಅಲ್ಲಿ ತಾನೆ ದೇವರ ಆತ್ಮ ಈ ವಾಕ್ಯದ ಮುಖಾಂತರ ಕರೆಯುವಾಗ ಒಂದು ವೇಳೆ ಈ ಕರಿ ತಿರಕರಿಸಬಾರದು ಎಂಬುದಾಗಲಿ ಇಲ್ಲಿ ಸೋಲು ಮಾಡ್ತಾನೆ ಮಧಿಪದ ಹಾಕುತ್ತದೆ ನನ್ನ ಬುದ್ಧಿ ವಾದವನ್ನು ಲಕ್ಷಕ್ಕೆ ತಾರದೆ ನನ್ನ ತಿದ್ದುಪಾಟನ್ನು ಬೇಡವನ್ನು ತಲ್ಲಿ ತಲ್ಲಿ ಬಿಟ್ಟಿದಿರಿ ವಾಕ್ಯ ಆದ ಕಾರಣ ಬಿರುಗಾಲಿಯಂತೆ ಅಪಾಯವು ತುಪಾನಿನಂತೆ ಆಪತ್ತು ಬಂದು ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವಾಗ ನಿಮ್ಮ ಅಪಾಯದಲ್ಲಿ ನಾನು ನಗುವೆನು ಇಪ್ಪತ್ತಾರು ಇಪ್ಪತ್ತೈದು ವಾಕ್ಯ ಓದ್ತೇನೆ ಆದ ಕಾರಣ ಬಿರುಗಾಲಿಯಂತೆ ಅಪಾಯವು ತುಪಾನಿನಂತೆ ಆಪತ್ತು ಬಂದು ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವಾಗ ನಿಮ್ಮ ಅಪಾಯದಲ್ಲಿ ನಾನು ನಗುವೆನು ನಿಮ್ಮ ಆಪತ್ತಿನಲ್ಲಿ ಪರಿಹಾರ ಮಾಡುವನು ಇದು ಅರ್ಥವಾದ ದೇವರ ಆತ್ಮನು ಈ ಬೀದಿ ಬೀದಿಗಳಲ್ಲಿ ಮನೆ ಮನೆಗಳಲ್ಲಿ ಈ ಟಿ ವಿ ಮಧ್ಯದ ಮುಖಾಂತರ ಜ್ಞಾನ ಎಂಬು ಯೇಸು ಕ್ರಿಸ್ತನು ಪವಿತ್ರ ಮಾತನಾಡುವಾಗ ಈ ಮಾತನ್ನು ತಿರಸ್ಕರಿಸದೆ ಈ ಮಾತನ್ನು ತಿರಸ್ಕಾರ ಮಾಡುವುದರೆ ಈ ಮಾತಿಗೆ ನೀವು ಬೀದಿಯರಾಗದಿದ್ದರೆ ನಿಮ್ಮ ಮೇಲೆ ಆಪತ್ತುಗಳು ಕಷ್ಟಗಳು ಬರುತ್ತವೆ ಎಂಬುದಾಗಲಿ ಸೊಲ ಮಣ್ಣನ್ನು ಹೇಳುತ್ತಾನೆ ಹಾಗಾದ್ರೆ ಪ್ರತಿ ದೇವರು ಭಾವಿಸ್ತಾನೆ ಟಿವಿ ಟಿ ವಿ ಮಾಧ್ಯಮದ ಮುಖಾಂತರ ಯಾರು ಸಂದರ್ಭ ಕೇಳುತ್ತಿರು ನಿಮ್ಮ ಜೀವನದ ಕಷ್ಟದಿಂದ ನಿಮ್ಮ ಜೀವಿತ ಸಮಸ್ಯೆಯಿಂದ ಎಲ್ಲ ರೋಗದಿಂದ ಎಲ್ಲ ಸಾಲದಿಂದ ಬಿಡುಗಡೆ ಹೊಂದಬೇಕು ಎಂಬುದೇ ದೇವರ ಚಿತ್ತವಾಗಿದೆ ಅದು ಇವತ್ತು ಅದಕ್ಕೆ ದೇವರು ಟಿ ವಿ ಮಾಧ್ಯಮದವರು ಈ ಒಂದು ಭಾಗ ತೆರೆಯುತ್ತಾನೆ ಪ್ರತಿಯೊಂದು ಮನೆ ಮನೆಗಳಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿರೋ ಮೊಬೈಲ್ ಯೂಟ್ಯೂಬ್ನಲ್ಲಿ ಈ ಸಂದರ್ಭ ಕೇಳಲಿಕ್ಕೆ ದೇವರು ಸಾಧ್ಯ ಮಾಡಿದೆ ಅದಕ್ಕೆ ಇದನ್ನು ಸ್ವೀಕಾರ ಮಾಡಿ ಪ್ರಿಯರೇ ತಿರಸ್ಕಾರ ಮಾಡಿ

ಕೇಳಿ ಅರ್ಥ ಮಾಡಿಕೊಂಡಿರಿ ವಿಧರಾಗಿರಿ ಆಗ ಆ ಬರುವುದಿಲ್ಲ ಒಂದು ವೇಳೆ ನೀವು ಇದನ್ನು ತಿರಸ್ಕಾರ ಮಾಡಿದರೆ ಇಲ್ಲಿ ದೇವರು ನಿಮ್ಮ ಅಪ ನಿಮಗೆ ಅಪಾಯಗಳು ಬರ್ತವೆ ಸಂಕಟಗಳು ಬರ್ತವೆ ಆಗ ನಾನು ನಗುತ್ತೇನೆ ಆಗ ಅದರ್ಥ ಅದಾಕಂದರೆ ದೇವರು ಈ ನಗುವುದಂತಂದರೆ ಪ್ರೇ ದೇವರತ್ತೆ ನಾನು ಇಷ್ಟು ನನ್ನ ಮಕ್ಕಳ ಹತ್ರ ಮಾತನಾಡಿದ್ದೇನೆ ಆದರೆ ಇವರು ಕೇಳಿಲ್ಲ ಅದಕ್ಕೆ ಅಪಾಯಗಳು ಬಂತು ಎಂಬುದಾಗಿ ಅಲ್ಲಿ ದೇವರು ದುಃಖ ಪಡುತ್ತಾನೆ ಪ್ರೇ ದೇವ್ರ ದೇವರು ಅಲ್ಲಿ ನಗುತ್ತಾನೆ ಎಂಬುದಲ್ಲಿ ನಾವು ನೋಡ್ತೇವೆ ಇಪ್ಪತ್ತೆಂಟನೇ ವಾಕ್ಯ ನೋಡ್ತೇವೆ ಆಗ ಅವರು ನನಗೆ ಮೊರೆಯಿಟ್ಟರು ನಾನು ಉತ್ತರ ಕೊಡೋನು ನಾನು ಆ ಥರದಿಂದ ಹುಡುಕಿದರೂ ನಾನು ಕಾಣಿಸನು ಇದರ್ಥ ಪ್ರ ನೀವು ಕಷ್ಟ ಬಿದ್ದ ನಂತರ ದೇವರು ಕೂಡಲೇ ನಿಮಗೆ ಬಿಡುಗಡೆ ಕೊಡೋದಿಲ್ಲ ಸ್ವಲ್ಪ ಸಮಯ ಆ ಕಷ್ಟದ ಅನುಭವ ಆಗಬೇಕೆಂಬ ದೇವರು ಸ್ವಲ್ಪ ಸಮಯ ನಿಮ್ಮ ಪ್ರಾಥಮಿಕ ಕೊಡದೆ ಇರುತ್ತಾನೆ ಯಾಕೆಂದರೆ ಕಷ್ಟಗಳು ಬಂದ ನಂತರ ನೀವು ಅದರಲ್ಲಿ ಬುದ್ಧಿ ಬುದ್ಧಿ ಬರಬೇಕಂದರೆ ನಾವು ನೋಡ್ತೇವೆ ಕೀರ್ತನೆ ಮೂವತ್ತೊಂಬತ್ತನೇ ಕೀರ್ತನಲ್ಲಿ ಅರವತ್ತೇಳನೇ ವಾಕ್ಯದಲ್ಲಿ ಮತ್ತು ಅಲ್ಲಿ ಕಷ್ಟ ಕಷ್ಟಭವದ ಮುಂಚೆ ನಾನು ತಪ್ಪಿ ಹೋಗುತ್ತಿದ್ದನು ಈಗಲಾದರೂ ನಿನ್ನ ನುಡಿಯನ್ನೇ ಧ್ಯಾನಿಸ್ತೀರಿ ಪ್ರೀರ ಕಷ್ಟಗಳು ಬಂದ ನಂತರ ಆ ಕಷ್ಟದ ಅನುಭವ ಆಗಬೇಕು ಆಗ ಮಾತ್ರ ಇನ್ನು ಮುಂದೆ ಪಾಪ ಮಾಡಿ ಈ ಕಷ್ಟಲು ಬರುವಾಗ ಕೂಡಲೇ ಕೂಡಲೇ ಉತ್ತರ ಬರೋದಿಲ್ಲ ಸ್ವಲ್ಪ ಸಮಯ ಅದೆಲ್ಲ ಅನುಭವ ಹಾಕಿಕೊಂಡು ನಿಮಗೆ ಬುದ್ಧಿ ಬರೀಬೇಕು ಅಯ್ಯೋ ಇನ್ನೂ ನಾನು ಪಾಪ ಮಾಡಬಾರದು ಪಾಪ ಮಾಡಿದರೆ ಶಿಕ್ಷೆ ಬರ್ತದೆ ಆ ಬುದ್ಧಿ ತನಕ ಸ್ವಲ್ಪ ಸಮಯ ದೇವರು ಪ್ರಾರ್ಥನೆ ಉತ್ತರ ಕೊಡುವುದಿಲ್ಲ ಎಂಬುದರಲ್ಲಿ ಇಲ್ಲಿ ಸೋಲ ಮಾಡ್ತಾನೆ ಮತ್ತು ಮೂವತ್ತು ಮತ್ತು ಮೂವತ್ತನೇ ವಾಕ್ಯದಲ್ಲಿ ಮೂವತ್ತನೇ ವಾಕ್ಯದಲ್ಲಿ ನನ್ನ ಆಲೋಚನೆಯನ್ನು ಕೇಳಲೊಲ್ಲದೆ ನನ್ನ ಗದ್ದರಿಗನ್ನೆಲ್ಲ ಸಾಸ್ತಾರ ಮಾಡಿದರು ಯಾಕೆ ದೇವ್ರು ತರಬೇತಾನೆ ದರಿಷ್ಟು ಈ ಟಿ ವಿ ಮಧ್ಯದ ಮುಖಾಂತರ ದೇವರು ಮಾತಾಡಿ ಮಾತನಾಡಿಕೊಂಡು ನೀವು ಕೇಳಲಿಲ್ಲ ಅದಕ್ಕೆ ದೇವರು ಹತ್ರ ನೀವು ಈ ಈ ಸಂದೇಶವನ್ನು ಟಿ ವಿ ಮಧ್ಯೆ ತಿರಸ್ಕಾರ ಮಾಡಿದ್ದೀರಿ ಅದಕ್ಕೆ ನೀವು ಮಾಡಬಾರದು ಮೋತ್ರಿವಾಗದೆ ಆದ ಅವರು ತಮ್ಮ ನಡತೆಯ ಫಲವನ್ನು ಅನುಭವಿಸಿ ಸ್ವಂತ ಕವಿತೆಗಳನ್ನೇ ಒಟ್ಟೆ ತುಂಬ ಉಣ್ಣಬೇಕಾಗುವುದು ಮೋತ್ರಿವಾಗ್ಯದಲ್ಲಿ ಮೂಡರು ತಮ್ಮ ಉದಾಸೀನತೆಯಿಂದಲೇ ಹತರಾಗೋರು ಜ್ಞಾನಿ ಇನ್ನೋರು ತಮ್ಮ ನಿಶ್ಚಿಂತದಲ್ಲಿ ನಾಶವಾಗೋರು ಹಾಗಾದ್ರೆ ಪ್ರೇರೇ ಇವರು ದೇವರ ಆತ್ಮವನ್ನು ಪ್ರೇರೆ ಈ ಟಿ ವಿ ಮುಖಾಂತರ ನಿಮಗೆ ಮಾತನಾಡುತ್ತಾನೆ ನಿಮ್ಮನ್ನು ಕರೆಯುತ್ತಾನೆ ನನ್ನ ಮಕ್ಕಳೇ ನನ್ನ ಸವರೆ ಕಿವಿಗೊಡೀರಿ ನಿಮ್ಮ ಪಾಪದಿಂದ ಬಿಟ್ಟು ಬಿಡಿರಿ ನಿಮ್ಮ ಪಾಪದ ಜೀವನ ಪಚ್ಚತ ಪಡಿರಿ ವಿಧರಾಗಿರಿ ದೇವರ ಕರುಣೆ ಆಶೀರ್ವಾದ ಪ್ರಾರ್ಥನೆ ಉತ್ತರ ಬಿಡುಗಡೆ ಕೊಡುವ ಅದನ್ನು ಒಂದು ತಿರಸ್ಕಾರ ಮಾಡುವುದರ ಕಷ್ಟಗಳು ಬರುವಾಗ ಶಿಕ್ಷೆಗಳು ಬರುವಾಗ ನೋವುಗಳು ಬರುವಾಗ ಅದನ್ನು ಸಹಿಸಿಕೊಳ್ಳಿರಿ ಯಾಕೆ ದೇವರನ್ನು ಪ್ರೀತಿಸ್ತಾನೆ ಅದಕ್ಕೆ ನಿಮಗೆ ಶಿಕ್ಷೆ ಕೊಡುತ್ತಾನೆ ಆ ಶಿಕ್ಷೆಗೆ ಬರುವಾಗ ನೀವು ಪಚತಪಡುವಾಗ ಅದನ್ನು ದೇವರು ಬಿಡುಗಡೆ ಕೊಡುತ್ತಾನೆ ಅಲ್ಲಿ ಮೂವತ್ತು ಮೂರ್ಣ ವಾಕ್ಯದಲ್ಲಿ ಈಗ ಉಂಟು ನನ್ನ ಮಾತಿಗೆ ಕಿವಿಗೊಡುವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೀರಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದೇ ಯಾರು ಈ ಟಿ ವಿ ಮಾಧ್ಯಮ ಬರುವಂಥ ಈ ಸಂತಸ ಕೇಳಿ ವಿಧರಾಗ್ತಾರೆ ಆಗ ನೀವು ಪರಿಪೂರ್ಣ ಸ್ವಸ್ಥರಾಗ್ತೀರಿ ಆರೋಗ್ಯನು ಒಂತರಾಗ್ತೀರಿ ಆಶೆ ಉಳಿದುತ್ತೀರಿ ಎಲ್ಲ ಕಾ ಎಲ್ಲ ಸಾಫ್ಂದ ಸಾಲಂದ ಸಾಲಿಂದ ಬಿಡುವುದೀರಿ ಮತ್ತು ಯಾವ ಕೀಡಿಗೂ ಭಯ ಪಡೆದ್ರೆ ಸುರಕ್ಷಿತರಾಗಿ ಜೀವನ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ ಅದಕ್ಕೆ ದೇವರ ಆತ್ಮವನ್ನು ಹೇಳ್ತಾನೆ ದೇವರ ಆತ್ಮವನ್ನು ಪ್ರೇರೆ ದೇವರು ಅನೇಕ ಸಲ ಅನೇಕ ಬಾರಿ ವಾಕ್ಯದ ಮುಖಾಂತರ ಗದರಿಸ್ತಾನೆ ಸಂದೇಶ ಖಂಡಿಸ್ತಾನೆ ಆ ಸ್ವೀಕಾರ ಮಾಡಿರ್ಬಿರೆ ಆಗ ಎಲ್ಲ ಕಷ್ಟ ಬರುವುದಿಲ್ಲ ಒಂದು ವೇಳೆ ನೀವು ಅದು ತಿರಸ್ಕಾರ ಮಾಡಿದಿರಿ ಎರಡನೇ ಸ್ಟೆಪ್ನಲ್ಲಿ ಶಿಕ್ಷೆ ಬರ್ತದೆ ಅದು ಬರುವಾಗ ಅದನ್ನು ಸಹಿಸಿಕೊಳ್ಳಿರಿ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ ಅದೇ ಪಸದ ಪಡುವಾಗ ಅದನ್ನು ಬಿಡುಗಡೆ ಕೊಡ್ತಾನೆ ನಾವು ಹೊಸ ಮಟ್ಟಕ್ಕೆ ನೋಡ್ತೇವೆ ಇಬ್ಬರಿವರೆಗೆ ದತ್ರಿಕೆ ಹನ್ನೆರಡನೇ ಆದ್ಯದಲ್ಲಿ ಐದರಿಂದ ಐದು ಮೂರು ವಾಕ್ಯ ಇಬ್ರು ಚಾಪ್ಟರ್ ಟ್ವೆಲ್ವ್ ವರ್ಸ್ ಫೈವ್ ಟು ತರ್ಟೀನ್ ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆ ಮಾತನ್ನು ಮರೆತು ಬಿಟ್ಟಿದ್ದಿರು ಏನೆಂದರೆ ಮಗನೇ ಕರ್ತನ ಶಿಕ್ಷೆಯನ್ನು ತಾಸ್ತಾನ ಮಾಡಬೇಡ ಆತ್ಮನ್ನು ಗದಿಸುವ ಬೇಸರಗೊಲ್ಲಬೇಡ ಪೇಲಿ ಹೊಸ ಮುಡಿಕೆಲಿ ಯೇಸು ಕೃಷ್ಣೆ ದೇವರ ಆತ್ಮರ್ತಾನೆ ಮಗನೇ ಕರ್ತನ ಶಿಕ್ಷೆ ತಾಸ್ಪ್ರಿ ಇವತ್ತು ದೇವರ ಆತ್ಮನು ಯೇಸಕ್ಕೆ ನಂಬಿಕಿಟ್ಟವ್ರು ಪ್ರತಿಯೊಬ್ಬರು ದೇವರು ತನ್ನ ಮಕ್ಕಳಿಂದ ಸ್ವೀಕಾರ ಮಾಡ್ತಾನೆ ಇವತ್ತು ಯಾರ್ಯಾರು ಯಶಸ್ಕು ನಂಬಿಕಿಟ್ಟಿದ್ರು ದೇವರು ನಿಮ್ಮನ್ನು ಮಕ್ಕಳಿಂದ ಸ್ವೀಕಾರ ಮಾಡ್ತಾನೆ ಅದೇ ದೇವರಿರ್ತೇನೆ ಒಂದು ವೇಳೆ ನಿಮಗೆ ಕಷ್ಟಗಳು ಬಂತು ಶಿಕ್ಷೆಗಳು ಬಂತು ನೋವುಗಳು ಬಂತು ನೀವು ಅದನ್ನು ತಾಸ್ತಾನ ಮಾಡಬೇಡ್ರಿ ದೇವರು ಆ ಕಷ್ಟದ ಮುಖಾಂತರ ಕದ್ರಿಸೋಕೆ ಬೇಸಾಗಲ್ಲ ಬಿಡಿರಿ ಯಾಕೆಂದರೆ ಆರಂಭಕ್ಕೆ ಇರ್ತದೆ ಕರ್ತನನ್ನು ಪ್ರೀತಿಸಿಕೊಂಡೇ ಶಿಕ್ಷಿಸುತ್ತಾನೆ ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನ್ನು ಓಡೆಯುತ್ತಾನೆ ಎಂಬುದೇ ಪ್ರೇ ದೇವರು ಇವತ್ತು ಯಾರ್ಯಾರು ಯೇಸುಕೃತನ ಮೇಲೆ ನಂಬಿಕೆ ಇಟ್ಟಿದ್ದರೋ ದೇವರು ನಿಮ್ಮನ್ನು ಯೇಸ್ಕೃತನ ರಕ್ತದ ಮುಖಾಂತರ ಕ್ರಾಯ್ಕೊಂಡಿದ್ದಾನೆ ನಿಮ್ಮ ಆತನ ಮಕ್ಕಳ ಹಾಗಿದ್ರೆ ಅದಕ್ಕೆ ದೇವರು ಈ ಕಷ್ಟಗಳು ಬರೋ ಮೊದಲು ನಿಮಗೆ ಎಚ್ಚರಿಕೆ ಕೊಡುತ್ತಾನೆ ಒಂದಲ್ಲಿ ಎಚ್ಚರಿಕೆ ತಾಸನ ಮಾಡಿದರೂ ಸಹ ಕಷ್ಟಗಳು ಬರುವಾಗ ದೇವ್ರ ಪ್ರೀತಿಯಿಂದ ಅಂದರೆ ದೇವರು ನೀವು ನಿಮ್ಮ ಆತ್ಮ ನಿತ್ಯ ನರಕ್ಕೆ ಹೋಗಬೇಕೆಂಬ ರೀತಿ ನಿಮಗೆ ಕಷ್ಟ ಕೊಡೋದಿಲ್ಲ ನಿಮಗೆ ಸಹಿಸಿಕೊಳ್ಳುವಷ್ಟೇ ಕಷ್ಟಗಳು ಬರ್ತವೆ ಯಾಕಂದರೆ ನೀವು ಆ ಕಷ್ಟದ ಮುಖಾಂತರ ನಿಮಗೆ ಬುದ್ಧಿ ಬರೀಬೇಕು ನಿಮಗೆ ಗೊತ್ತಾಗಬೇಕು ದೇವರ ಪ್ರೀತಿ ಸ್ವರೂಪನು ದೇವರಿಗೆ ತನ್ನ ಮಕ್ಕಳು ವಿಧರಾಗಬೇಕೆಂಬ ಕಳೆದುಕೊಳ್ಳಬೇಕೆಂಬ ರೀತಿಯಲ್ಲಿ ದೇವರು ಶಿಕ್ಷಿಸುತ್ತಾನೆ ಎಂಬುದಾಗಿ ಇಲ್ಲಿ ಅಪ್ಪಸ್ ಹೇಳುತ್ತಾನೆ ಏಳನೇ ವಾಕ್ಯ ಓದ್ತಾನೆ ನೀವು ಶಿಕ್ಷಿತರಾಗೋದಕ್ಕಾಗೇ ನಿಮಗೆ ಶಿಕ್ಷೆ ಆಗ್ತದೆ ಅಂತ ತಿಳಿದು ಅದನ್ನು ಸಹಿಸಿಕೊಳ್ಳಿರಿ ದೇವನ್ ಮಕ್ಕಳೆಂದು ನಡೆಸ್ತಾನೆ ಇದರ್ಥ ನೀವು ಈ ಕಷ್ಟದ ಮುಖಾಂತರ ನೀವು ಶಿಕ್ಷಿತ ಅಂದರೆ ಕಷ್ಟಗಳು ಬರುವಾಗ ನೀವು ಶಿಕ್ಷಣವನ್ನು ಕಲಿತ್ಕೊಳ್ಬೇಕು ನೋ ಗೊತ್ತಾಗಬೇಕು ಯಾಕೆ ಈ ಕಷ್ಟಗಳು ಬಂತು ಈ ಕಷ್ಟ ಬರೆದಾಗ ನಾನು ಏನು ಮಾಡಬೇಕು ಆಗ ನಿಮಗೆ ಒಳ್ಳೆಯ ಬುದ್ಧಿ ಬುದ್ಧಿ ಬರುತ್ತದೆ ಒಳ್ಳೆ ಜ್ಞಾನ ಬರುತ್ತೆ ಆಗ ನೀವು ಪ್ರತಿಯೊಂದು ಹೆಜ್ಜೆಗೂ ಪ್ರತಿಯೊಂದು ದಿವಸವೂ ತಪ್ಪದೇ ಪ್ರಾರ್ಥನೆ ಮಾಡ್ತೀರಿ ಪ್ರತಿಯೊಂದು ದಿವಸದ ಇರೋ ವಾಕ್ಯನೂ ಓದುತ್ತೀರಿ ವಾಕ್ಯನ ಕೇಳ್ತೀರಿ ಪ್ರತಿ ಆದಿತ್ಯರ ಸಭೆಗೆ ಬರ್ತೀರಿ ಹಾಗೆ ಒಳ್ಳೆಯ ಬುದ್ಧಿವಂತರಾಗ್ತೀರಿ ಒಳ್ಳೆಯ ಜ್ಞಾನ ಕಳೆದುಕೊಳ್ತೀರಿ ಅದಕ್ಕೆ ದೇವರು ಇಲ್ಲಿ ಬಯಸ್ತಾರೆ ಶಿಕ್ಷೆ ಮುಖಾಂತರ ನೀವು ಒಳ್ಳೆಯ ಶಿಕ್ಷಿತರಾಗಬೇಕು ನೀವು ನೀವು ಕಲಿತುಕೊಳ್ಳೋರಾಗಬೇಕು ವಿಧಿಯರಾಗಬೇಕು ಅದಕ್ಕೋಸ್ಕರ ದೇವರು ನಿಮ್ಮನ್ನು ಪ್ರೀತಿಯಿಂದ ಶಿಕ್ಷೆ ಮುಖಾಂತರ ನಡೆಸ್ತಾನೆ ನಿಮ್ಮ ಸ್ವಲ್ಪ ಹೇಳ್ತಾನೆ ಎಂಟನೇ ವಾಕ್ಯ ನಾನು ಓದ್ತೇನೆ ತಂದೆಯಿಂದ ಶಿಕ್ಷೆ ಹೊಂದದ ಮಗನಿಲ್ಲಿ ಮಕ್ಕಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆಧಾರದಿಂದ ಹುಟ್ಟಿದವರೇ ಹೊರತು ಯಾರು ಯಾರ್ಯಾರು ಯಶಸ್ಸು ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿ ದೀಕ್ಷಣಕೊಂಡು ದೇವರ ಮಕ್ಕಳೆಂಬುದಾಗಿ ನೀವು ದೇವರ ಮಕ್ಕಳಾಗಿದ್ದೀರೂ ದೇವರ ಪ್ರತಿಯೊಂದು ದೇವರು ತನ್ನ ಮಕ್ಕಳನ್ನು ಶಿಕ್ಷಿಸಿ ಶಿಕ್ಷೆ ಶಿಕ್ಷೆ ಶಿಕ್ಷಿಸುತ್ತಾನೆ ಯಾಕಂದರೆ ಪ್ರತಿಯೊಬ್ಬರೂ ಕೆಲವರು ತುಂಬ ಪಾಪ ಮಾಡಿದರೆ ತುಂಬ ಶಿಕ್ಷೆ ಬರ್ಬೋದು ಕೆಲವರು ಸ್ವಲ್ಪ ಪಾಪ ಮಾಡಿದ್ರೆ ಅಂದರೆ ಶಿಕ್ಷೆ ಪಡಿಸಿ ಅವರು ಪರಿಪೂರ್ಣ ಶಿಕ್ಷಕರನ್ನು ಮಾಡುತ್ತಾನೆ ಶಿಕ್ಷೆ ಹೊಂದದವ್ರ ಮಾತ್ರ ದೇವರ ಮಕ್ಕಳು ಶಿಕ್ಷೆ ಹೊಂದದ ದೇವರ ಮಕ್ಕಳಲ್ಲ ಮಧ್ಯೆ ಅಪಸ್ ಫಲ ಇರುತ್ತೆ ನಿಮಗೆ ಯಾವ ರೀತಿಯಲ್ಲಿ ಶಿಕ್ಷೆಯವರು ಬಂದಿರೋ ಸಹ ಪ್ರೇರೆ ನೀವು ಅದನ್ನು ಸ್ವೀಕಾರ ಮಾಡಬೇಕು ಮತ್ತು ಇನ್ನೂ ಹೆಚ್ಚಾಗಿ ದೇವರು ಪ್ರೀತಿ ಮಾಡಬೇಕು ಎಂಬುದಾಗಿ ಅಪ್ಪಸ್ ಫಲವನ್ನು ಭಾವಿಸುತ್ತಾನೆ ಮತ್ತು ಒಂಬತ್ತನೇ ವಾಕ್ಯ ನೋಡ್ತೇವೆ ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂಥ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದವಷ್ಟೇ ನಮ್ಮ ಆತ್ಮಗಳಿಗೆ ತಂದೆಯಾಗಿರುವತ್ತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಲಪಟ್ಟು ಜೀವಿಸಬೇಕಲ್ಲವೇ ಪ್ರೇಮ ಅಪ್ಪಸ ಪಾವು ಶಾರೀರಿಕ ತಂದೆಗಳು ನಿಮಗೆ ಶಿಕ್ಷೆ ಕೊಡುವಾಗ ಆ ಮಕ್ಕಳು ತಂದೆಗೆ ಹೇಗೆ ಸನ್ಮಾನಿಸ್ತಾರೆ ಹಾಗೆ ಪರಲೋಕ ತಂದೆ ನಿಮಗೆ ಶಿಕ್ಷೆ ಕೊಡುವಾಗ ನೀವು ದೇವರಿಗೆ ಸನ್ಮಾನಿಸ್ತಾ ಇದ್ದೇನೆ ದೇವರ ಪ್ರತಿಯೊಂದು ಆಜ್ಞೆಗೆ ವಿಧರಾಗುವುದ ಮುಖಾಂತರ ನೀವು ದೇವರನ್ನು ಸನ್ಮಾನಿಸ್ತೀರಿ ಯಾಕಂದರೆ ಬರೀ ದೇವರೇಳ್ತಾನೆ ಯಶಸ್ಕರಿಸ್ತೇಳ್ತಾನೆ ಯೋನ ಬರ್ಸುವಂತೆ ಹದಿನಾಲ್ಕನೇ ಆದ್ಯದಲ್ಲಿ ಹದಿನೈದನ ವಾಕ್ಯ ನೀವು ನನ್ನನ್ನು ಪ್ರೀತಿಸಿದ್ರೆ ನನ್ನ ಆಜ್ಞೆಯನ್ನು ಕೈ ಕಂಡು ನಡೆಯುವ ಅತಿ ಸ್ಪಷ್ಟವಾಗಿ ಯಶಸ್ಕರಿಸ್ತಾನೆ ಬರೀ ತುಟಿಗಳಲ್ಲಿ ಬಂತು ಪ್ರೀತಿ ಮಾಡೋದಲ್ಲ ಈ ಅತಿ ನೀವು ನನ್ನನ್ನು ಪ್ರೀತಿಸಿದರೆ ನನ್ನ ಆಜ್ಞೆಯನ್ನು ಕೈಕೊಂಡು ನಡೆಯುವಿರಿ ಹಾಗಾದರೆ ದೇವ್ರನ್ನು ಸನ್ಮಾನಿಸೋದಾಗಿದೆ ದೇವರ ಪ್ರತಿನಿಧ ಆಜ್ಞೆಗಳನ್ನು ಕೈಕೊಂಡು ನಡೆಯುವ ಮುಖಾಂತರ ದೇವರನ್ನು ಸನ್ಮಾನಿಸಬೇಕು ಎಂಬುದೇ ದೇವರು ಈ ಕಷ್ಟಗಳು ಬರುವಾಗ ಶಿಕ್ಷೆಗಳು ಬರುವಾಗ ದೇವರು ಭಯಿಸ್ತಾನೆ ಮತ್ತು ಯಾವ ಆಜ್ಞೆಗೆ ಆಜ್ಞೆಗಳು ವಿಧಿ ಆಗ್ತದೋ ಕಷ್ಟ ಅಂತ ನಿಮಗೆ ಬಿಡುತ್ತಾನೆ ಎಂಬ ಅಪಸ್ ಹೇಳ್ತಾನೆ ಅತ್ತಿನ ವಾಕ್ಯ ನಾವು ನೋಡ್ತೇವೆ ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು ಆತನಾದರೂ ನಾವು ತನ್ನ ಪರಿಶುದ್ಧದಲ್ಲಿ ಪಾಲುಗಾರರಾಗಬೇಕೆಂಬ ಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ ಅಪ್ಪ ಲೋಕದ ತಂದೆಗಳು ತನ್ನ ಮಕ್ಕಳನ್ನು ತಮ್ಮಗೋಸ್ಕರ ತಮ್ಮ ಮನಸ್ಸಿಗೆ ತೋರಿದು ಶಿಕ್ಷಿಸುತ್ತಾರೆ ಅದೇ ಪರಲೋಕ ತಂದೆಯು ತನ್ನ ಮಕ್ಕಳು ಪರಿಶುದ್ಧದಲ್ಲಿ ಪಾಲುಗಾರಾಗಬೇಕು ಎಂಬುದಕ್ಕೆ ಶಿಕ್ಷಿಸ ಪರಲೋಕವು ಪರಿಶುದ್ಧವಾಗಿದೆ ಮಧ್ಯವಾಗ್ತದೆ ಪರಿಶುದ್ಧದಲ್ಲದೆ ಯಾವನ ಕರ್ತನ ನೋಡಲಿಕ್ಕೆ ಆಗುವುದಿಲ್ಲ ಅದೇ ದೇವರು ಶಿಕ್ಷೆಯ ಮುಖಾಂತರ ನೀವು ಪರಿಶುದ್ಧರಾಗಬೇಕೆಂಬ ಉದ್ದೇಶದಿಂದ ನಿಮ್ಮ ಶಿಕ್ಷಿಸುತ್ತಾನೆ ಎಂಬುದಾ ಪಸ್ ಪಾಲ್ಗೊಳ್ತಾನೆ ಆನಂದಿನ ವಾಕ್ಯದಲ್ಲಿ ಯಾವ ಶಿಕ್ಷೆಯಾದರೂ ತಾತ್ಕಾಲಿಕ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ ಆದ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನ ಉಂಟು ಮಾಡ್ತದೆ ಅಪ್ಪ ಬಳಿದ್ರೆ ಯಾವ ಶಿಕ್ಷೆ ಬರುವಾಗ ಯಾವ ಕಷ್ಟ ವೇದನೆ ರೋಗಗಳು ಬರುವಾಗ ಅದು ನಿಮಗೆ ಸಂತೋಷ ತರುವುದಿಲ್ಲ ಅದು ನಿಜವಾಗಿ ನಿಮಗೆ ದುಃಖ ಆದರೆ ಅಪ್ಪಸ್ ಪಾಡಿದ್ರೆ ಆ ದುಃಖ ದುಃಖದ ಸಮಯದಲ್ಲಿ ನೀವು ಏನು ಮಾಡಬೇಕು ಅದು ಸಹಿಸಿಕೊಂಡು ಪಶ್ಚಾತ ಪಡುವುದರೆ ಕೂಡ ಆ ದುಃಖ ಹೋಗಿ ಸಂತೋಷ ಬರುವುದು ಸಮಾಧಾನ ಬರುವುದು ನಿನ್ನ ನೀರು ತೊಂದರವಾಗುವುದು ಅಪ್ಪಸ್ಪಾಳು ಹೇಳ್ತಾನೆ ಹಾಗಾದರೆ ಪ್ರಿಯರೇ ಇದುವಾರ ಅನೇಕರು ಇವತ್ತು ಪ್ರಿಯರೇ ಈ ಸ್ಥಾನ ನಾನಾ ವಿಧ ಕಷ್ಟದಲ್ಲಿ ನಾನೇ ವಿಧವಾದ ಸಮಸ್ಯೆಯಲ್ಲಿ ನಾನು ರೋಗದಲ್ಲಿ ಬಿದ್ದಿದ್ದೀರಿ ಆ ಸಮಯದಲ್ಲಿ ಬರೀ ಈ ಸಮಯದಲ್ಲಿ ದೇವರಿಗೆ ಗುಣಗುಟ್ಟ ಬಿಡ್ರಿ ಅರ್ಥ ಮಾಡಿಕೊಳ್ಳಿರಿ ದೇವರನ್ನು ಪ್ರೀತಿಸ್ತಾನೆ ಆ ಅದನ್ನು ಸಿಕ್ಕಿಸ್ತಾನೆ ಆ ಸಿಕ್ಕಲು ಬರುವಾಗ ಅದು ಸಹಿಸಿಕೊಳ್ಳಿರಿ ಮತ್ತು ಪ್ರ ಬಿಡುಗಡೆ ಹನ್ನೆರಡು ಹದಿಮೂರು ವಾಕ್ಯ ನಾನು ಓದ್ತಿದ್ದೇನೆ ಆದ್ದರಿಂದ ಜೋಳು ಬಿದ್ದ ಕೈಗಳನ್ನು ನಡುಗೋ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ ಅದರ್ಥ ಫಸ್ಟ್ ಆಗಿದೆ ಈ ಕಷ್ಟನ ಬಿಡುಗಡೆ ಬೇಕಾದರೆ ನಿಮ್ಮ ಪ್ರಾಚೀನ ಜೀವಿತನು ಅಭಿವೃದ್ಧಿ ಮಾಡಬೇಕು ಪ್ರಾರ್ಥನೆ ಜೀವಿತವು ಇನ್ನೂ ಹೆಚ್ಚು ಸಮಯ ದೇವರ ಸನ್ನಿಧಾನದಲ್ಲಿ ನಿಮ್ಮ ಕೈಗಳನ್ನು ಮೇಲೆ ಕಿತ್ತುಕೊಂಡು ಮನ ಕಾಲುಕೊಂಡು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಿದರೆ ಮಾತ್ರವೇ ದೇವರ ಕೃಪೆಯನ್ನು ಹೊಂದುತ್ತೀರಿ ಪ್ರಾರ್ಥನೆ ಮಾಡಿದರೆ ಮಾತ್ರ ನೀವು ಪವಿತ್ರಾತ್ಮ ತುಂಬಲುಪಡುತ್ತೀರಿ ಪ್ರಾರ್ಥನೆ ಮಾಡಿದರೆ ಮಾತ್ರವೇ ನಿಮಗೆ ದೇವರ ವಾಕ್ಯ ಬೀದಿ ಸಾಧ್ಯವಾಗ್ತದೆ ಪ್ರಾರ್ಥನೆ ಮಾಡಿದರೆ ಮಾತ್ರವೇ ನಿಮಗೆ ದೇವರ ವಾಕ್ಯ ಓದಲಿಕ್ಕೆ ಆಗ್ತದೆ ಪ್ರಾರ್ಥನೆ ಮಾಡಿದರೆ ಮಾತ್ರವೇ ನಿಮ್ಮ ಆತ್ಮಕ್ಕೆ ಕಿವಿ ತೆರಳಪಡುತ್ತವೆ ಪ್ರಾರ್ಥನೆ ಮಾಡಿದರೆ ಮಾತ್ರ ನಿಮ್ಮ ಆತ್ಮ ಅದಕ್ಕೆ ಅಪಸ್ ನಿಮಗೆ ಕಷ್ಟದಿಂದ ಬಿಡುಗಡೆ ಆಗಬೇಕಾ ನಿಮ್ಮ ಪ್ರಾರ್ಥನೆ ಜೀವಿತ ಅಭಿವೃದ್ಧಿ ಮಾಡಿ ಒಂದು ಗಂಟೆ ಎರಡು ಗಂಟೆ ಅತಿ ಹೆಚ್ಚು ಪ್ರಾರ್ಥನೆ ಮಾಡಬೇಕು ಮತ್ತು ನಿಮ್ಮ ಕಾಲುಗಳಿಂದ ನಟ್ಟಿಗೆ ಮುಂದೆ ನಡೀಬೇಕು ನೀವು ಪ್ರಾರ್ಥನೆ ಮಾಡಿದರೆ ದೇವರ ವಕ್ಯ ಓದಬೇಕು ಬ್ರಹ್ಮೇ ದೇವಕ ಓದಿ ಆ ದೇವರ ವಾಕ್ಯದಲ್ಲಿ ಇರುವ ಆಜ್ಞೆಗಳನ್ನು ಗಮನಿಸುವುದಕ್ಕೆ ವಿಧೇರ ನಿಮ್ಮ ಕಾಲುಗಳಿಂದ ನೆಟ್ಟಿಗೆ ಮುಂದೆ ನಡೆಯುತ್ತೆ ನೀವು ಪ್ರಾರ್ಥನೆ ಮಾಡೋದು ಮಾತ್ರ ಪ್ರಾಥರ ಓದಬೇಕು ಓದಿ ಅದರ ಆಧಾರಕ್ಕೆ ಇಕ್ಕೊಂಡು ನೆಟ್ಟಗಿನ ವಿದ್ಯಾರ್ಗಬೇಕು ಹೀಗೆ ಮಾಡಿದರೆ ಕಾಲು ಉಳಿಕೆ ಹೋಗದೆ ವಾಸೆಯಾಗುತ್ತೆ ಅಂತ ಅರ್ಥ ಪುನಃ ಹೇಳ್ತೇನೆ ನಿಮಗೊಂದು ಯಾವ ಇರ್ಬೋದು ಯಾವ ಸಮಸ್ಯೆ ಇರ್ಬೋದು ಯಾವ ರೋಗಗಳಿರ್ಬೋದು ಸಾಲದ ಒತ್ತಡ ಇರೋದರಿಂದ ದೇವರು ಬಿಡಿ ಕೊಡಬೇಕಾದ್ರೆ ಎರಡೇ ಕಂಡೀಷನು ಒಂದು ಆಗಿದೆ ನೀವು ಜಾಸ್ತಿ ಸಮಯ ಒಂದು ಗಂಟೆಗಿಂತಲೂ ಜಾಸ್ತಿ ಸಮಯ ಪ್ರಾರ್ಥನೆ ಮಾಡಿರಿ ಮೊಣ ಕಾಲುಕೊಂಡು ಕೈ ಮೇಲೆ ಪ್ರಾರ್ಥನೆ ಮಾಡಿರಿ ಬರೇ ಆ ಪ್ರಾರ್ಥನೆ ಮಾಡುವಾಗ ನಿಮಗೆ ವಾಕ್ಯ ಓದಿರಿ ಬರೇ ಅತಿ ಹೆಚ್ಚಾಗಿ ದೇವರ ವಾಕ್ಯ ಓದಿರಿ ಓದುವ ವಾಕ್ಯದಲ್ಲಿ ದೇವರ ಆಜ್ಞೆಗಳನ್ನು ಗಮನಿಸಿರಿ ಆ ಆಜ್ಞೆಗಳಿಗೆ ವಿಧರಾಗಿ ನಡೆಯುವುದರೆ ಇಲ್ಲದೆ ಎಲ್ಲ ಕಷ್ಟದಿಂದ ಎಲ್ಲ ರೋಗದಿಂದ ಪರಿಪೂರ್ಣ ದೇವರು ಆಗಿದ್ದಾನೆ ದೇವರು ನಮಗೆ ಸ್ತೋತ್ರವಾಗಲಿ ಈ ಸಂದೇಶವು ನಿಮ್ಮ ಜೀವನ ಉತ್ತೀರ್ಣವಾಗುತ್ತದೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ ನಿಮ್ಮ ಪ್ರಾರ್ಥನೆ ಮನೆಯೋಗ ನಮಗೆ ತಿಳಿಸಿ ನಾವು ನಿಮಗೆ ಪ್ರಾರ್ಥನೆ ಮಾಡ್ತೇವೆ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವಂಥ ದೇವರೇ ಯೇಸ್ ಕ್ರಿಸ್ತನ ನಾಮನ ಸ್ತೋತ್ರಗಳನ್ನು ಕೊಂಡಾಡ್ತಾನೆ ಇದರ ಪ್ರತಿ ವೀಕ್ಷಕರಿಗೆ ಆ ಒಂದು ಪ್ರತಿಪೂರ್ಣ ಪರಿಪೂರ್ಣ ವಿದ್ಯುತ್ ಹೃದಯವನ್ನು ಕೊಡಬೇಕು ಯಾರು ಯಾರು ನಿನ್ನ ಮಕ್ಕಳು ದವಾ ಕಷ್ಟದಲ್ಲಿ ಬಿದ್ದಿದ್ದರೋ ಅವ್ರಿಗೆ ಕಷ್ಟವನ್ನು ಸಹಿಸಿಕೊಳ್ಳುವಂಥ ಕೃಪೆ ಕೊಟ್ಟು ಅವರು ಇನ್ನು ಮುಂದೆ ತಮ್ಮ ಹೃದಯವನ್ನು ಕಠಿಣಪಡಿಸದೆ ನಿನ್ನ ಟಿ ವಿ ಮಾಧ್ಯಮದ ಮುಖಾಂತರ ಬರುವಂಥ ನಿನ್ನ ವಾಕ್ಯ ಕೇಳುವಂಥ ಎಲ್ಲ ವಾಕ್ಯ ವಿಧಿರ ನಡೆಯುವಂಥ ವಿದ್ಯುತ್ ಹೃದಯ ನಿನ್ನ ಮಕ್ಕಳಿಗೆ ಅನುಗ್ರಹಿಸಿದವ ಅತಿ ಹೆಚ್ಚಾಗಿ ಪ್ರಾರ್ಥನೆ ಮಾಡುವುದೇ ಅತಿ ವಾಕ್ಯ ವಿಧಿ ಆಗುವಂತೆ ಕೃಪೆ ಕೊಟ್ಟು ಎಲ್ಲ ಕಷ್ಟ ಎಲ್ಲ ರೋಗ ಎಲ್ಲ ಸಮಸ್ಯೆಯಿಂದ ವಿಡಿಯೋಗಳನ್ನು ಬಿಡ್ಕೊಳ್ತೇನೆ ಯೇಸು ನಾಮದಲ್ಲಿ ಆಮೇನು